ವಿಜಯನಗರದಲ್ಲಿ ಆನಂದ್ ಸಿಂಗ್ ಸೋಲಿಸೋರು ಯಾರು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತಾ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಟಿಕೆಟ್ಗಾಗಿ ಹೆಚ್ಚಾಯ್ತು ಕಾಂಪಿಟೇಷನ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಕಾವು ತುಂಬಾನೇ ಜೋರಾಗ್ತಾ ಇದೆ ಒಂದ್ ಕಡೆ ಬಿಜೆಪಿ ಮತ್ತೊಂದ್ ಕಡೆ ಕಾಂಗ್ರೆಸ್ ಮತ್ತೊಂದ್ ಕಡೆ ಜೆಡಿಎಸ್ ಜೊತೆಯಲ್ಲಿ ಆಪ್ ಕೂಡ ಈ ಬಾರಿ ಕರ್ನಾಟಕದಲ್ಲಿ ಏನಾದ್ರು ಒಂದು ಮ್ಯಾಜಿಕ್ ಮಾಡಬೇಕು ಒಂದಷ್ಟು ಇಂಪ್ಯಾಕ್ಟ್ ಬಿರ್ಬೇಕು ಅಂತ ಅದರಲ್ಲೂ ಕಾಂಗ್ರೆಸ್ ಬಿಜೆಪಿ ಕಾಂಪಿಟೇಷನ್ ನಡುವೆ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಹಾಗೆಯೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಂದರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಟಿಕೆಟ್ಗೆ ಸಖತ್ತು ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು ಅದರಲ್ಲೂ ಕಾಂಗ್ರೆಸ್ ಈಗಾಗಲೇ ಇವತ್ತು ಲಾಸ್ಟ್ ಡೇಟು ಹದಿನೈದನೇ ತಾರೀಕು ಅರ್ಜಿ ಸಲ್ಲಿಸಬೇಕು ಕೋ ಆಕಾಂಕ್ಷಿಗಳ ಪಟ್ಟಿ ಜೋರಾಗಿದೆ ಕಾಂಗ್ರೆಸ್ಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಹೊಸ ಜಿಲ್ಲೆ ವಿಜಯನಗರ ಕ್ಷೇತ್ರದಲ್ಲಿ ವಿಜಯನಗರ ಒಬ್ಬ ವ್ಯಕ್ತಿಯಾಗಿ ಆನಂದ್ ಸಿಂಗ್ಗೆ ಭದ್ರಕೋಟೆ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಗೆಲ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಗೆಲ್ತಾರೆ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಲ್ಲೂ ಕೂಡ ಗೆಲುವನ್ನು ದಾಖಲಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಕಾಂಗ್ರೆಸ್ ಬೇಜಾರಾಗುತ್ತೆ ಬೈ ಎಲೆಕ್ಷನ್ ಆಗುತ್ತೆ ಬಿಜೆಪಿಗೆ ಹೋಗ್ತಾರೆ ಮತ್ತೆ ಗೆದ್ದು ಬರ್ತಾರೆ ಸಚಿವರಾಗ್ತಾರೆ ವಿಜಯನಗರ ಜಿಲ್ಲೆ ಆಗುತ್ತೆ ವಿಜಯನಗರ ಕ್ಷೇತ್ರ ಒಂದು ರೀತಿಯಲ್ಲಿ ಆನಂದ್ ಸಿಂಗ್ ಭದ್ರಕೋಟೆ ಯಾಕೆಂದ್ರೆ ಬಿಜೆಪಿ ಲೂ ಗೆದ್ದಿದ್ರು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ರು ಇದೀಗ ಬಿಜೆಪಿಯಿಂದ ಮಿನಿಸ್ಟ್ರು ಕೂಡ ಆಗಿದ್ದಾರೆ ಹೀಗಾಗಿ ಅದು ಆನಂದ್ ಸಿಂಗ್ ಭದ್ರಕೋಟೆ ಆನಂದ್ ಸಿಂಗ್ ಭದ್ರಕೋಟೆ ಇದೀಗ ಬಿಜೆಪಿ ಕಡೆ ಇರೋದ್ರಿಂದ ಕಾಂಗ್ರೆಸ್ನಿಂದ ಯಾರನ್ನ ಕಣಕ್ಕಿಳಿಸ್ಬೇಕು ಸಾಕಷ್ಟು ಪೈಪೋಟಿ ಹೆಚ್ಚು ಕಡಿಮೆ ಐದಾರು ಜನ ಅರ್ಜಿ ಸಲ್ಲಿಸಿದರೆ ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋದು ಇದೀಗ ಪಿ ಸಿ ಗೆ ಇರುವಂತ ತಲೆನೋವು ವಿಜಯನಗರ ಕ್ಷೇತ್ರದಲ್ಲಿ ಆನಂದ್ ಸಿಂಗ್ ಮಣಸವರು ಯಾರು ವಿಜಯನಗರದಲ್ಲಿ ಕಾಂಗ್ರೆಸ್ ಇಂದ ಪಿಯನ್ನು ಸೋಲ್ಸೋರು ಯಾರು ಸಾಕಷ್ಟು ಚರ್ಚೆ ನಡೀತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯನ್ನು ತಗೊಂಡ್ರೆ ಗವಿಯಪ್ಪ ಅವರು ಪಿಯಿಂದ ನಿಂತಿದ್ರು ಹಾಗೇನೇ ಅವರು ಸೋತಿದ್ರು ಕೂಡ ಹೀಗಾಗಿ ಈ ಬಾರಿ ಕಾಂಗ್ರೆಸ್ನಿಂದ ಗವಿಯಪ್ಪ ಅವ್ರ ಹೆಸರು ಜೋರ ಕೇಳಿ ಬರ್ತಾ ಇದೆ ಗವಿಯಪ್ಪ ಅವರಿಗೆ ಅವಕಾಶ ನೀಡಬೇಕನ್ನೋ ಮಾತುಗಳು ಕೇಳಕ್ ಬರ್ತಾ ಇದೆ ಇಷ್ಟಾದ್ರು ಅರ್ಜಿ ಸಲ್ಲಿಸೋರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಾಯಕ್ ಶೆಟ್ಟರು ಮುಖಂಡರಾಗಿರುವಂಥ ವೆಂಕಟರಾವ್ ಘೋರ್ಪಡೆ ರಾಜಶೇಖರ್ ಹಿಟ್ನಾಳು ಕುರಿ ಶಿವಮೂರ್ತಿ ಎಲ್ ಸಿದ್ದನ್ಗೌಡ ಸೈಯದ್ ಮೊಹಮ್ಮದ್ ಕೆ ಎಲ್ ಎಸ್ ಸ್ವಾಮಿ ಮೊಹಮ್ಮದ್ ಇಮಾಮ್ ನಿಯಾಜಿ ಹೀಗಾಗಿ ಕೊನೆ ದಿನ ಇನ್ನು ಏನೆಲ್ಲ ಆಗುತ್ತೋ ಸಾಕಷ್ಟು ಜನ ಆಕಾಂಕ್ಷಿಗಳು ವಿಜಯನಗರದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಬಯಸಿದ್ದಾರೆ ಮಾಜಿ ಶಾಸಕ ಎಚ್ ಆರ್ ಗವಿಯಪ್ಪ ಸಿರಾಜ್ ಶೇಖ್ ಕೂಡ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ಕೆಪಿಸಿಸಿ ಸಿ ಮೂಲಗಳಿಂದ ಅಷ್ಟೇ ಅಲ್ಲ ಕೊನೆ ದಿನದಲ್ಲಿ ಕೊನೆ ಕ್ಷಣದಲ್ಲಿ ಮತ್ತಷ್ಟು ಜನ ಅರ್ಜಿ ಸಲ್ಲಿಸ ಸಾಧ್ಯತೆ ಇದೆ ಏನೋ ಒಂದು ಕ್ಷೇತ್ರದ ಸ್ಥಾನಕ್ಕೆ ಸುತ್ತಮುತ್ತ ಎಲ್ಲ ಕ್ಷೇತ್ರಕ್ಕೆ ಕೊಟ್ಕೊ ಬರಬಹುದು ಎಂಟು ಜನ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ರೆ ಯಾರಿಗೆ ಖಡಕ್ ಇದೆ ಯಾರಿಗೆ ಆ ಒಂದು ವರ್ಚಸ್ ಇದೆ ಆನಂದ್ ಸಿಂಗ್ನ ಮಣಿಸ್ಬೇಕು ಇದ್ರ ಬಗ್ಗೆ ಈಗ ತಾನು ತುಂಬಾನೇ ತಲೆ ಕೆ ಪಿ ಸಿ ಅಂತಲೇ ಹೇಳ್ಬೋದು ಅಂದ್ರೆ ಮುಂಚೂಣಿಯಲ್ಲಿ ಮೂವರು ಹೆಸರು ಕೇಳಿ ಇದೆ ಸಾಕಷ್ಟು ಜನ ಅರ್ಜಿ ಸಲ್ಲಿಸಿದ್ರು ಕೂಡ ಅದರಲ್ಲಿ ರಾಜಶೇಖರ್ ಹಿಟ್ನಾಳು ಎಚ್ ಆರ್ ಗವಿಯಪ್ಪ ವೆಂಕಟರಾವ್ ಘೋರ್ಪಡೆ ಅವರ ಹೆಸರುಗಳು ತುಂಬಾನೇ ಬರ್ತಾ ಇದೆ ಹಿಂದಿನ ವಿಧಾನಸಭಾ ಚುನಾವಣೆ ಐವತ್ತು ಸಾವಿರಕ್ಕೂ ಅಧಿಕ ಮತ ಗಳಿಸಿರುವ ಘೋರ್ಪಡೆ ಮತ್ತೊಮ್ಮೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ ವೀಕ್ಷಕರೇ ಮತ್ತೊಂದು ಕಡೆ ಗವಿಯಪ್ಪ ಬಿಜೆಪಿಯಿಂದ ಮಾತೃ ಪಕ್ಷಕ್ಕೆ ಮರಳಿದ್ದು ಟಿಕೆಟ್ ಸಿಗೋ ಭರವಸೆ ಗವಿಯಪ್ಪ ಕೂಡ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದವರು ಸೋತಿದ್ರು ಆನಂದ್ ಸಿಂಗ್ ವಿರುದ್ಧನೇ ಆದರೆ ಆನಂತರದಲ್ಲಿ ಆನಂದ್ ಸಿಂಗ್ ಬಿಜೆಪಿಗೆ ಬಂದ್ರು ಬಿಜೆಪಿಯಿಂದ ಗೆದ್ರು ಮಿನಿಸ್ಟರ್ ಆದ್ರು ಹೀಗಾಗಿ ತವರು ಪಕ್ಷಕ್ಕೆ ಮತ್ತೆ ಮರಳಿರೋದ್ರಿಂದ ಅಂದ್ರೆ ಕಾಂಗ್ರೆಸ್ ಅವರ ಮೂಲ ಪಕ್ಷ ಹೀಗಾಗಿ ಗವ್ಯಪ್ಪ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಒಂದು ಮತ್ತೊಂದು ಕಡೆ ಕ್ಷೇತ್ರದಲ್ಲಿ ಕಳೆದ ಒಂದು ವರ್ಷದಿಂದ ರಾಜ್ಶೇಖರ್ ಹಿಟ್ನಾಳ್ ಕೂಡ ಸಾಕಷ್ಟು ಓಡಾಡ್ತಿದ್ದಾರೆ ಒಂದು ಕಡೆ ರಾಜಶೇಖರ್ ಹಿಟ್ನಾಳು ಒಂದು ಕಡೆ ಎಚ್ ಆರ್ ಗವಿಯಪ್ಪ ಮತ್ತೊಂದು ಕಡೆ ಘೋರ್ಪಡೆ ಈ ಮೂವರಲ್ಲಿ ಯಾರಿಗೆ ಟಿಕೆಟ್ ಮೂವರಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕಿ ಯಾರನ್ನ ಮನವೊಲಿಸ್ಕೊಂಡು ಎಲ್ಲಾರನ್ನ ಒಟ್ಟಾಗಿ ವಿಜಯನಗರದಲ್ಲಿ ಸಾಗದ್ರೆ ಮಾತ್ರ ಕಾಂಪಿಟೇಷನ್ ಕೊಡೋಕೆ ಸಾಧ್ಯ ಅಥವಾ ಗೆಲುವು ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಆದರೆ ಆನಂದ್ ಸಿಂಗ್ ಇರುವಂಥ ವರ್ಚಸ್ಸು ತುಂಬಾ ದೊಡ್ಡದು ವಿಜಯನಗರ ಕ್ಷೇತ್ರದಲ್ಲಿ ಹೀಗಾಗಿ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ವೀಕ್ಷಕರೇ ನೀವು ಕೂಡ ವಿಜಯನಗರದ ಮತದಾರರಾಗಿದ್ದಲ್ಲಿ ಖಂಡಿತವಾಗಲೂ ಯಾವಾಗ ಅಂದರೆ ಆನಂದ್ ಸಿಂಗ್ ಮತ್ತೆ ಅಲ್ಲಿ ಬಿ ಜೆ ಪಿಯಿಂದ ಗೆದ್ದು ಬರಬೇಕಾ ಅವರೇ ಶಾಸಕರಾಗಿ ಮುಂದುವರಿಬೇಕಾ ಪ್ರೆಸೆಂಟ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಅಥವಾ ಇಲ್ಲ ಕಾಂಗ್ರೆಸ್ ಪಕ್ಷ ಬರಬೇಕಾ ಕಾಂಗ್ರೆಸ್ ಪಕ್ಷ ಬಂದರೆ ಯಾರಿಗೆ ಟಿಕೆಟ್ ಸಿಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕನ್ನೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು